ಸುದೀರ್ಘ ಲಾಕ್ಡೌನ್ ಬಳಿಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ಗಳು ರಾಜ್ಯದಾದ್ಯಂತ ಇಂದು ರಸ್ತೆಗಳಿದವೆ ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಸರ್ಕಾರಿ ಬಸ್ಗಳನ್ನು ಇಂದಿನಿಂದ ಕೆಎಸ್ಆರ್ಟಿಸಿ ರಸ್ತೆಗಳಿಸಿದೆ ಈ ಹಿನ್ನೆಲೆಯಲ್ಲಿ ಮಂಗಳೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಬೆಳಗ್ಗಿನಿಂದಲೇ ಜನ ಪ್ರಯಾಣಿಕರು ಆಗಮಿಸುತ್ತಿದ್ದಾರೆ ಮೊದಲ ಹಂತವಾಗಿ ಬೇರೆ ಜಿಲ್ಲೆಗಳಿಗೆ 45 ಬಸ್ಗಳು ಹೊರಡಲಿವೆ ಜೊತೆಗೆ ಬೆಂಗಳೂರು ಮೈಸೂರು ಶಿವಮೊಗ್ಗ ಹುಬ್ಬಳ್ಳಿಗೂ ಬಸ್ ಸೇವೆ ಆರಂಭಿಸಲಾಗಿದೆ ರೆಡ್ ಜೋನ್ ಮತ್ತು ಕಂಟೈನ್ಮೆಂಟ್ ಜೋನ್ಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಕಡೆ ಬಸ್ಗಳು ಸಂಚರಿಸಲು ಕ್ರಮ ಕೈಗೊಳ್ಳಲಾಗಿದ್ದು ಸುರಕ್ಷಿತ ಪ್ರಯಾಣಕ್ಕೆ ಅಗತ್ಯವಿರುವ ಸ್ಯಾನಿಟೈಜರ್ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವಿಕೆಗೆ ಆದ್ಯತೆ ಎಲ್ಲ ಪ್ರಯಾಣಿಕರು ಕಡ್ಡಾಯವಾಗಿ ಮಾಸ್ಕ್ ಧರಿಸುವಂತ ಅಗತ್ಯ ಕ್ರಮಗಳನ್ನು ಇಲಾಖೆ ಕೈಗೊಂಡಿದೆ ಒಂದು ಬಸ್ಗೆ 30 ಮಂದಿ ಪ್ರಯಾಣಿಕರನ್ನು ಮಾತ್ರ ಸೀಮಿತಗೊಳಿಸಲಾಗಿದ್ದು ಬೆಳಿಗ್ಗೆ 7 ರಿಂದ ಸಂಜೆ 7 ರವರೆಗೆ ಮಾತ್ರ ಬಸ್ಗಳು ಸೇವೆಯನ್ನು ನೀಡಲಿವೆ ಎಂದು ಕೆಎಸ್ಆರ್ಟಿಸಿ ಇಲಾಖೆ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ ವಾಹನಗಳನ್ನು ಈಗ ಮಂಗಳೂರಿನಿಂದ ವಿವಿಧ ಸ್ಥಳಗಳಿಗೆ ಇವತ್ತು ಬೆಳಗ್ಗೆಯಿಂದ ವಾಹನಗಳನ್ನು ಕಾರ್ಯಾಚರಣೆಯನ್ನು ಆರಂಭಿಸಿದ್ದೀವಿ ವಿವಿಧ ಸ್ಥಳಗಳು ಅಂತಂದ್ರೆ ಪ್ರಮುಖ ಕೇಂದ್ರಗಳಾದ ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಈ ತರ ಜಿಲ್ಲಾ ಕೇಂದ್ರಗಳಿಗೆ ವಾಹನಗಳನ್ನು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಪ್ರಯಾಣಿಕರ ದಟ್ಟಣೆಯನ್ನು ಆಧರಿಸಿಬಿಟ್ಟು ಪ್ರಯಾಣಿಕರ ಬೇಡಿಕೆಯನ್ನು ಆಧರಿಸಿಬಿಟ್ಟು ವಾಹನಗಳನ್ನು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಇದರಲ್ಲಿ ಸ್ಥಳೀಯವಾಗಿ ಇರುವಂತ ಉಪ್ಪಿನಂಗಡಿ ಧರ್ಮಸ್ಥಳ ಮುಂತಾದ ಸ್ಥಳಗಳಿಗೆ ಏನು ತಾಲೂಕು ಕೇಂದ್ರಗಳಿದ್ದಾವೆ ಅಲ್ಲಿಗೆ ಪ್ರಯಾಣಿಕರ ಬೇಡಿಕೆಯನ್ನು ಅವಲಂಬಿಸಿ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ವಾಹನಗಳನ್ನು ಕಾರ್ಯಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಘಟಕದಿಂದ ತೆಗೆದುಕೊಂಡು ಬರಬೇಕಂತ ಮುಂಚಿತವಾಗಿ ಅವನ ವಾಹನಗಳನ್ನು ಸ್ಯಾನಿಟೈಸ್ ಮಾಡಲಾಗ್ತದೆ ಅದೇ ರೀತಿ ಚಾಲಕ ನಿರ್ವಾಹಕರಿಗೆ ಮಾಸ್ಕ್ ಮತ್ತು ಸ್ಯಾನಿಟೈಸರ್ಗಳನ್ನು ನೀಡಲಾಗಿದೆ ವಾಹನದಲ್ಲಿ ಪ್ರಯಾಣಿಕರಿಗೆ ಸ್ಯಾನಿಟೈಸರ್ನ ನೀಡಲಾಗ್ತದೆ ಬಸ್ ನಿಲ್ದಾಣಕ್ಕೆ ಪ್ರಯಾಣಿಕರು ಬಂದಂಥ ಸಂದರ್ಭದಲ್ಲಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಅವರು ಬಸ್ ನಿಲ್ದಾಣದಲ್ಲಿ ಥರ್ಮಲ್ ಸ್ಕ್ಯಾನಿಂಗನ್ನು ಮಾಡ್ತೀವಿ ಅವರ ವಿವರಗಳನ್ನು ದಾಖಲು ಮಾಡ್ತೀವಿ ದಾಖಲು ಮಾಡಿಕೊಂಡು ಅವರು ವಾಹನದಲ್ಲಿ ಪ್ರವೇಶವನ್ನು ಪಡೆಯಬಹುದು ಎಲ್ಲ ವಾಹನಗಳಿಗೂ ಏನು ನಿಗದಿತ ದರ ಇದೆ ಅದನ್ನು ಮಾತ್ರ ಪಡೆಯಲಾಗ್ತದೆ ಪ್ರತಿ ವಾಹನಕ್ಕೆ 30 ಜನ ಪ್ರಯಾಣಿಕರಿಗೆ ಮಾತ್ರ ಕರ್ನಾಟಕ ಸಾರಿಗೆ ವಾಹನದಲ್ಲಿ 29 ಪ್ರಯಾಣಿಕರು ಮತ್ತು ರಾಜಹಂಸ ವಾಹನದಲ್ಲಿ 19 ಪ್ರಯಾಣಿಕರ ಕಾರ್ಯಾಚರಣೆಗೆ ಅನುವು ಮಾಡಿಕೊಡಲಾಗ್ತದೆ ಇಲ್ಲ ನಾನು ಇಲ್ಲಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೆ ಮದರ್ ವಾಪಸ್ ಹೋಗಲಿಕ್ಕೆ ಆಗಿರಲಿಲ್ಲ ನನಗೆ ಅದಕ್ಕೆ ಒಂದು ವಾರದಿಂದ ವೇಟ್ ಮಾಡ್ತಾ ಇದ್ದೆ ಹೌದೌದು ಮೊದಲೇ ಹೋಗಬೇಕಿತ್ತು ನಾನು ಇವತ್ತಿನ ಬಿಡ್ಡದು ಭಾರಿ ಈಸಿ ಮದರ್ ಇದ್ದಾರೆ ಫಾದರ್ ಮುಲ್ಲರ್ ತುಂಬ ಒಳ್ಳೆಯದಾಗಿದೆ ತುಂಬ ಖುಷಿಯಾಗಿದೆ ನನಗೆ ಮತ್ತು ಈಗ ಓಡಾಡಲಿಕ್ಕೆ ನಮಗೆ ಇದಾಗಿದೆ ಸಿಗ್ಗಾ ಹುಬ್ಳಿ ಅಂತ ಸಿಗ್ಗಾ ಹೇಗೆ ಅನಿಸಿತು ಬಸ್ ಬಿಟ್ಟದಕ್ಕೆ ಚಲೋ ಅನಿಸಿ ಸರ್ ಎಷ್ಟು ಸಮಯದಿಂದ ಬಸ್ಸಿಗೆ ಕಾಯ್ತಿದ್ದೀರಾ ಬಸ್ಸಿಗೆ ಎಷ್ಟು ಸಮಯದಿಂದ ಕಾಯ್ತಿದ್ದೀರಾ ಭಾಳ ದಿನದಿಂದ ಕಾಯ್ತಿದ್ದೆ ಸರ್ ಈಗ ತುಂಬ ಅನುಕೂಲ ಆಯ್ತಾ ಅನುಕೂಲ ಎಷ್ಟು ತುಂಬ ಕಷ್ಟಪಟ್ಟ ಈ ಸಮಯದಲ್ಲಿ ಮತ್ತೆ ಸರ್ ಮತ್ತೆ ಕಷ್ಟಪಡಬೇಕಲ್ಲ ಸರ್ ಅಲ್ಲ ಬಸ್ ಇಲ್ಲದೆ ತುಂಬ ಕಷ್ಟಪಟ್ಟ ಮತ್ತೆ ಹಂಗ ಸರ್ ಮತ್ತೆ ಕಷ್ಟಪಟ್ಟಲ್ಲಿ ಮತ್ತೆ ನೋಡಿ ಇಷ್ಟ ಹತ್ತಾರ ಹಾಕ್ಯಾಮ್ರಿ